ದೇಶ ಹಾಗೂ ರಾಜ್ಯದಲ್ಲಿ ರಾಷ್ಟ್ರೀಯ ಲಿಂಗಾಯತ್ ಪಂಚಮಸಾಲಿ ಸಮಾಜ ಸರ್ವಾಂಗೀಣ ಅಭಿವೃದ್ಧಿ ಹಾಗೂ ಶೈಕ್ಷಣಿಕವಾಗಿ ಹಿಂದುಳಿದಿದ್ದು ಸರ್ಕಾರ ಎರಡು ಎ ಮೀಸಲಾತಿಗಾಗಿ ಕೂಡಲ ಸಂಗಮ ಜಗದ್ಗುರುಗಳಾದ ಬಸವಜಯ ಮೃತ್ಯುಂಜಯ ಸ್ವಾಮೀಜಿ ಪಂಚಮಸಾಲಿ ಲಿಂಗಾಯತ್ ಧರ್ಮಪೀಠ ಕೂಡಲ ಸಂಗಮ ಇವರ ನೇತೃತ್ವದಲ್ಲಿ ಜನವರಿ 14ರಂದು ಬೆಂಗಳೂರು ಚಲೋ ಪಾದಯಾತ್ರೆ ಮುಖಾಂತರ ವಿಧಾನಸಭೆಗೆ ಮುತ್ತಿಗೆ ಹಾಕಲಾಗುವುದು ಎಂದು ರಾಷ್ಟ್ರೀಯ ಲಿಂಗಾಯತ್ ಪಂಚಮಸಾಲಿ ಮೀಸಲಾತಿ ಹಕ್ಕೋತ್ತಾಯ ಸಂಘಟನಾ ವೇದಿಕೆಯ ರಾಷ್ಟ್ರೀಯ ಉಪಾಧ್ಯಕ್ಷ ರಾಮನಗೌಡ ಪಾಟೀಲ್ ಹೇಳಿದರು. ಬೆಳಗಾವಿ ಜಿಲ್ಲೆಯ ಅಥಣಿ ಪಟ್ಟಣದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಈ ಪಾದಯಾತ್ರೆಯಲ್ಲಿ ಭಾಗಿಯಾಗಲು ಅಥಣಿ ತಾಲೂಕಿನಿಂದ ಸುಮಾರು 10,000ಕ್ಕಿಂತ ಹೆಚ್ಚಿನ ಜನ ಪಾಲ್ಗೊಳ್ಳುತ್ತಿದ್ದಾರೆ. ಜನವರಿ 14ರಂದು ಕೂಡಲ ಸಂಗಮದಲ್ಲಿ ಸುಮಾರು ಸಮಾಜದ 5 ಲಕ್ಷ ಜನ ಭಾಗಿಯಾಗಿರುತ್ತಾರೆ. ಅಲ್ಲಿಂದ ದಿನಕ್ಕೆ 20 ಕಿಲೋಮೀಟರ್ ಅಂತರವರೆಗೆ ಕಾಲ್ನಡಿಗೆಯಿಂದ ಪಾದಯಾತ್ರೆ ತೆರಳುತ್ತಾರೆ. ಈ ಹೋರಾಟವು ನಮ್ಮ ಮಕ್ಕಳ ಮುಂದಿನ ಭವಿಷ್ಯಕ್ಕಾಗಿ ಹೊರತು ಇತರೆ ಯಾವುದೇ ಲಿಂಗಾಯತ್ ಸಮಾಜದ ಮೀಸಲಾತಿ ಕಸಿದುಕೊಳ್ಳುವ ಉದ್ದೇಶವಿಲ್ಲವೆಂದು ಸ್ಪಷ್ಟಪಡಿಸಿದರು. ಕಳೆದ ಹಲವು ವರ್ಷಗಳಿಂದ ಲಿಂಗಾಯತ್ ಸಮಾಜದ ಒಳ ಪಂಗಡಗಳಾದ ಬಣಚಿಗ, ಶಿವಶಿಂಪಿ, ಗಾಣಿಗ ಸಮಾಜಗಳಿಗೆ ರಾಷ್ಟ್ರೀಯ ಲಿಂಗಾಯತ್ ಪಂಚಮಸಾಲಿಗೆ ಇಲ್ಲಿಯವರೆಗೆ ಯಾವುದೇ ಮೀಸಲಾತಿ ಒದಗಿಸಿಲ್ಲ. ನಮ್ಮ ಹೋರಾಟ ಇಷ್ಟೇ, ಲಿಂಗಾಯತ್ ಪಂಚಮಸಾಲಿ 2A ವರ್ಗಕ್ಕೆ ಸೇರ್ಪಡೆಗೊಳ್ಳುವವರೆಗೆ ಹೋರಾಟ ಅನಿವಾರ್ಯವೆಂದು ಅವರು ಸ್ಪಷ್ಟಪಡಿಸಿದರು. ಈ ವೇಳೆ ರಾಷ್ಟ್ರೀಯ ಲಿಂಗಾಯತ್ ಪಂಚಮಸಾಲಿ ಮೀಸಲಾತಿ ಹಕ್ಕೋತ್ತಾಯ ಸಂಘಟನಾ ವೇದಿಕೆಯ ರಾಷ್ಟ್ರೀಯ ಕಾರ್ಯದರ್ಶಿ ಸುಭಾಷ್ ನಾಯ್ಕ ಮಾತನಾಡಿ, 1994ರಲ್ಲಿ ನಮ್ಮ ಹೋರಾಟ ಸಂಘಟನೆ ಮಾಡುವುದರ ಮೂಲಕ 2003ರಲ್ಲಿ ದೆಹಲಿ 250 ನಮ್ಮ ಸಮಾಜದ ಮುಖಂಡರು ಮೀಸಲಾತಿಗಾಗಿ ಹೋರಾಟ ಮಾಡಿದ್ದೇವೆ ಎಂದು ಹೇಳಿದರು. ಈ ವೇಳೆ ಪಿಜಿ ಬಿಸಗುಪ್ಪಿ, ಬಿಬಿ ಠಕ್ಕಣ್ಣವರ್, ಎಸ್ಎಸ್ ಪಾಟೀಲ್, ವಿನಯ್ ಪಾಟೀಲ್, ಮುರುಗೇಪ್ಪ ಗೌಡ ಪಾಟೀಲ್, ಅಶೋಕ್ ನೇಮೇಗೌಡ, ವಿಜಯ ನೇಮೇಗೌಡ, ಸುನೀಲ್ ಸುಂಖ, ಸುರೇಶ್ ಪಾಟೀಲ್, ಶಗುಣಸಿ ಮುಂತಾದವರು ಉಪಸ್ಥಿತರಿದ್ದರು. ಭರತೇಶ್ ನಿಡೋಣಿ, ಜೆಕೆ ನ್ಯೂಸ್, ಕನ್ನಡ, ಅಥಣಿ. ದಿನಮಾನಗಳಲ್ಲಿ ನಮ್ಮ ಮಕ್ಕಳಿಗೆ ಶೈಕ್ಷಣಿಕವಾಗಿ ಹಾಗೂ ಆರ್ಥಿಕವಾಗಿ ಸಮೃದ್ಧ ಆಗಬೇಕು ಅನ್ನುವಂಥ ಒಂದು ಉದ್ದೇಶ ಇದೆ ಹೊರತಾಗಿ ನಾವು ಇತರೆ ನಮ್ಮ ಲಿಂಗಾಯತ ಒಳಪಂಗಡಗಳ ಯಾವುದೇ ಒಬ್ಬ ವ್ಯಕ್ತಿಗಳಿಗೆ ಕೊಡಬೇಡ್ರಿ ಅನ್ನುವಂಥ ಯಾವುದೇ ನಮ್ಮಲ್ಲಿ ದುರುದ್ದೇಶ ಇಲ್ಲ. ಯಾಕಂದ್ರೆ ಈಗಾಗಲೇ ಕಳೆದ ಒಂದು 2-3 ವರ್ಷಗಳ ಹಿಂದೆ ಬಣಜಿಗೆರೆಗೆ ಒಂದು ಮೀಸಲಾತಿಯನ್ನು ಕೊಟ್ಟರು, ಅದೇ ತರನಾಗಿ ಶಿವಶಿಂಪಿ ಸಮಾಜದವ್ರಿಗೆ ಕೊಟ್ಟರು, ಗಾಣಿಗೆರೆಗೆ ಕೊಟ್ಟರು. ಆದರೆ ನಮ್ಮ ಈ ಲಿಂಗಾಯತ ಪಂಚಮಸಾಲಿ ಸಮಾಜದವರಿಗೆ ಇದುವರೆಗೆ ಯಾವುದೇ ರೀತಿಯಾದಂಥ ಒಂದು ಮೀಸಲಾತಿಯನ್ನು ರಾಜ್ಯ ಸರ್ಕಾರ ಆಗಲಿ ಕೇಂದ್ರ ಸರ್ಕಾರ ಆಗಲಿ ಒದಗಿಸಿಲ್ಲ. ನಮ್ಮ ಹೋರಾಟ ಏನಪ್ಪ ಅಂತಂದರೆ, ನಮಗೆ 2A ಮೀಸಲಾತಿ ಕೊಟ್ಟದ್ದೇ ಆದರೆ ಬಹುಶಃ ಈಗ ನಮಗಂತೂ ಈಗಿನ ಪೀಳಿಗೆಯವ್ರಿಗೆ ಉಪಯೋಗ ಇಲ್ಲ ಅಂದರೂ ನಮ್ಮ ಮಕ್ಕಳು, ಮೊಮ್ಮಕ್ಕಳು, ಮರಿಮಕ್ಕಳಿಗಾದರೂ ಇಂಥ ಒಂದು ಸದಾವಕಾಶ ಒದಗಿ ಬರ್ತೈತಿ. ಆ ಒಂದು ಉದ್ದೇಶಕ್ಕೋಸ್ಕರ ನಾವು ದಿನಾಂಕ 14ರಂದು ನಡೆಯುವಂಥ ಈ ಕಾರ್ಯಕ್ರಮದಲ್ಲಿ ಸಮಸ್ತ ಅಥಣಿ ತಾಲೂಕಿನಿಂದ ಸಾಧಾರಣ ಒಂದು 100 ಕ್ರೂಸರ್ ಗಾಡಿಗಳನ್ನ ಮಾಡಿಕೊಂಡು ಒಂದು 10,000 ಜನರನ್ನು ನಾವು ಕೂಡಲ ಸಂಗಮದಲ್ಲಿ ಸ್ವಾಮೀಜಿ ಅವರ ಮುಖಾಂತರ ಪಾದಯಾತ್ರೆ ಕೈಗೊಳ್ಳುವಂಥ ನಿರ್ಣಯವನ್ನು ಮಾಡಿದ್ದೀವಿ. 1994ರಲ್ಲಿ ತಮ್ಮ ಹೋರಾಟದ ಮೂಲಕ ಸಂಘಟನೆಯನ್ನು ಮಾಡೋದ್ರ ಮೂಲಕ 2003ರಲ್ಲಿ ದೆಹಲಿಯಲ್ಲಿ 250 ಜನರು ಹೋಗಿ ಅಲ್ಲಿ ಸಮಾಜದ ಹೋರಾಟದ ಸಂಘಟನೆ ಉದ್ದೇಶವಾಗಿ ಅಲ್ಲಿ ಒಂದು ಚೆನ್ನಮ್ಮನ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡೋದ್ರ ಜೊತೆಗೇ ಈ ಸಂಘಟನೆಯಲ್ಲಿ ನಾವು ಇರ್ತಕ್ಕಂಥ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಹಿಂದುಳಿದಿರ್ತಕ್ಕಂಥ ಯಾವತ್ತೂ ಸಮಾಜದ ಸ್ಟೂಡೆಂಟ್ಸ್ಗಳಿಗೆ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಲಿ ಅನ್ನುವಂಥ ಉದ್ದೇಶಕ್ಕ ಲಿಂಗಾಯತ್ ಪಂಚಮಸಾಲಿ ಸಮಾಜವನ್ನು 2A ಸಮಾಜಕ್ಕೆ ಸೇರಿಸಬೇಕು ಅನ್ನುವಂಥ ಒಂದು ಹಕ್ಕೊತ್ತಾಯ ಇದೆ ನಮ್ಮ ಈ ಸಂಘಟನೆ ಮೂಲಕ. ಸರ್,